मंगलूरी पनंपूर केआईओसीएल नल्ली निर्मिसलाद 1.3 मेगावाट सामर्थ्यद सोलार प्लांट ना उद्घाटने हागू नवीकरणवागलिरुव ब्लास्ट फर्नेस यूनिट के शंकुस्थापने नेरवेरिसलायितु। केंद्र उक्कु खाते सचिव चौधरी बीरेंदर सिंग अवरु शंकुस्थापने नेरवेरिसिदरु। मंगलूरिन पणंबूरिनल्लिरुव केआईओसीएल आवरणदल्लि नूतनवागि निर्मिसलाद बृहत् सौर विद्युत् घटकवन्नु केंद्र उक्कु खाते सचिव चौधरी बीरेंदर सिंग उद्घाटिसिदरु। अनंतर नडेद सभा कार्यक्रमवन्नु सचिवरु उद्घाटिसिदरु। ಈ ಸಂದರ್ಭ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಸ್ವಾತಂತ್ರ್ಯ ನಂತರ ಮಂಗಳೂರನ್ನ ಉದ್ಯಮಶೀಲ ನಗರವನ್ನಾಗಿಸುವ ಚಿಂತನೆಯಿಂದ ಹದ್ದಾರು ಸಂಸ್ಥೆಗಳನ್ನ ಸ್ಥಾಪಿಸಲಾಯಿತು। ಹೀಗೆ ಆರಂಭಗೊಂಡ ಕೆಐಓಸಿಎಲ್ ಇವತ್ತು ಮತ್ತೊಂದು ಹೆಜ್ಜೆಯನ್ನ ಇಡುತ್ತಿದೆ। ಪ್ರಧಾನಿ ಮೋದಿಯವರ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯ ನಿಟ್ಟಿನಲ್ಲಿ ಕೆಐಓಸಿಎಲ್ ಮುಂದಡಿ ಇಡುತ್ತಿದೆ। ಇದಕ್ಕಾಗಿ ಕೇಂದ್ರದ ಉಕ್ಕಿನ ಸಚಿವರು ಹಾಗೂ केआईओसीएल ಆಡಳಿತ ಮಂಡಳಿಯನ್ನ ಅಭಿನಂದಿಸುತ್ತೇನೆ ಎಂದು ಹೇಳಿದ್ರು। ಮೇಕ್ ಇನ್ ಇಂಡಿಯಾ ನಮ್ಮ ಪ್ರಧಾನಮಂತ್ರಿಗಳಾಗಿರತಕ್ಕಂತ ನರೇಂದ್ರ ಮೋದಿ ಅವರ ಕಲ್ಪನೆ ಭಾರತದ ಉದ್ಯಮಶೀಲತೆಯನ್ನ ಬೆಳೆಸಬೇಕು। ಆ ಚಿಂತನೆಯಲ್ಲಿ ಸಿಎಂಡಿ ಸುಬ್ಬರಾವ್ ಅವರು ನಮ್ಮ ಸರ್ಕಾರದ ಸ್ಟೀಲ್ ಮಂತ್ರಿಗಳಾಗಿರತಕ್ಕಂತ ಬಿರೇನ್ ಸಿಂಗ್ ಚೌಧರಿ ಅವರ ಸಹಕಾರದಿಂದ ಒಂದು ಹೊಸದಾಗಿರತಕ್ಕಂತ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದಾರೆ। ನಾನು ಅಭಿನಂದನೆಗಳನ್ನು ಚೌಧರಿ ಅವರಿಗೆ ಸಲ್ಲಿಸುತ್ತೇನೆ, ಸುಬ್ಬರಾವ್ ಅವರಿಗೆ ಸಲ್ಲಿಸುತ್ತೇನೆ। ಹಾಗಾಗಿ ವಿಶ್ವಾಸ ಇದೆ, ಕುದುರೆಮುಖ ಉಳಿಯುತ್ತೆ ಅನ್ನುವಂತ ವಿಶ್ವಾಸ ಬಂದಿದೆ। ಇಷ್ಟು ನೌಕರರ ಜೀವನವನ್ನ ಉಳಿಸಿದಂತ ಕೀರ್ತಿ ಬಿರೇಂದ್ರ ಸಿಂಗ್ ಚೌಧರಿ ಅವರಿಗೆ ಸುಬ್ಬರಾವ್ ಅವರಿಗೆ ಸಿಕ್ಕಿದೆ ಅಂತ ಹೇಳ್ತಾ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ। ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಚೌಧರಿ ಬಿರೇಂದ್ರ ಸಿಂಗ್ ಅವರು ಕೆಐಓಸಿಎಲ್ ಮೂಲಕ ಸ್ಥಾಪನೆಯಾದ ಸೌರ ವಿದ್ಯುತ್ ಘಟಕವು ಮುಂದೆ ನಿರ್ಮಾಣಗೊಳ್ಳಲಿರುವ ಬ್ಲಾಸ್ಟ್ ಫರ್ನೇಸ್ ಯೂನಿಟ್ ಗೆ ಅಗತ್ಯ ವಿದ್ಯುತ್ ಒದಗಿಸಲಿದೆ। ಮುಂದಿನ 10 ತಿಂಗಳಲ್ಲಿ ನೂತನ ಸೋಲಾರ್ ಪ್ಲಾಂಟ್ ಮೂಲಕ ವಿದ್ಯುತ್ ಸ್ವಾವಲಂಬನೆಯನ್ನು ಸಾಧಿಸಲಿದೆ ಎಂದು ಹೇಳಿದ್ರು। They have shown to the world that in steel production India is one of the front runners, and also SAIL has completed 60 years. The second plant of eminence is RINL, and to make pellet more popular within the country, and that too within RPSUs where steel is produced. ಈ ಸಂದರ್ಭದಲ್ಲಿ ಕೆಐಓಸಿಎಲ್ ವತಿಯಿಂದ ಕೇಂದ್ರ ಸಚಿವರನ್ನ ಸನ್ಮಾನಿಸಲಾಯಿತು। ಕಾರ್ಯಕ್ರಮದಲ್ಲಿ ಕೇಂದ್ರ ಉಕ್ಕು ಖಾತೆಯ ಕಾರ್ಯದರ್ಶಿ ವಿನಯ್ ಕುಮಾರ್, ಜಂಟಿ ಕಾರ್ಯದರ್ಶಿ ಟಿ ಶ್ರೀನಿವಾಸ್, ಎಸ್ಎಐಎಲ್ ಅಧ್ಯಕ್ಷ ಎಕೆ ಚೌಧರಿ, ಕೆಐಓಸಿಎಲ್ನ ಮುಖ್ಯ ಆಡಳಿತ ನಿರ್ದೇಶಕರಾದ ಎಂಎ ಸುಬ್ಬರಾವ್, ಮೆಕಾನ್ನ ಮುಖ್ಯ ಆಡಳಿತ ನಿರ್ದೇಶಕರಾದ ಅತುಲ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು। ಶರಸಾನ್ಯನ್, ವಿಪೋ ನ್ಯೂಸ್ 24/7 ಮಂಗಳೂರು।